ನಮಸ್ಕಾರ, ನಾನು ಜಗದೀಶ್ ಮುಖಿ. ಕೊರೋನಾದಿಂದಾಗಿ ಜಗತ್ತಲ್ಲಿ ಮತ್ತು ನಮ್ಮ ದೇಶದಲ್ಲಿ ಆಗಿರಬಹುದು ಏನೇನು ಪರಿಣಾಮ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ವಿಷಯ ಏನಪ್ಪಾ ಅಂದರೆ ಕೊರೋನಾದಿಂದಾಗಿ ಎಷ್ಟೋ ಕಲಾವಿದರು ತುಂಬ ಸಂಕಷ್ಟಕ್ಕೀಡಾಗಿದ್ದಾರೆ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಾಟಕ ರಂಗದವರಾಗಿರ್ಬೋದು, ಸಿನಿಮಾ ರಂಗದವರಾಗಿರಬಹುದು, ಜಾನಪದ ಕಲಾವಿದರಾಗಿರಬಹುದು, ಮತ್ತು ಆರ್ಕೆಸ್ಟ್ರಾ ಸಂಗೀತ ಗೋಷ್ಠಿಯವರು ಎಲ್ಲರೂ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬರೀ ಕಲಾವಿದರಷ್ಟೇ ಅಂತಲ್ಲ, ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಈ ಕೊರೋನಾದಿಂದಾಗಿ ತುಂಬಾ ಬಿಸಿ ತಟ್ಟಿದೆ. ಡಿಸೆಂಬರ್ ತಿಂಗಳಿಂದ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ನಾಟಕಗಳ ಹಾವಳಿ ಶುರುವಾಗುತ್ತೆ. ಆದರೆ ಈ ಸರಿ ಎಷ್ಟೋ ಕಲಾವಿದರು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಯಾಕಪ್ಪ ಗೊಂದಲ ಅಂದರೆ, ಕೊರೋನಾ ಇದೆ, ನಾಟಕ ಆಡೋಕ್ಕೆ ಯಾರು ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಎಲ್ಲರೂ ಇದ್ದಾರೆ, ನಾವು ಕೂಡ ಇದ್ದೀವಿ. ನನಗನ್ನಿಸಿದ ಮಟ್ಟಿಗೆ ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಡುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ತುಂಬಾ ಒಳ್ಳೆಯದು, ಯಾಕಂದರೆ ಎಲ್ಲ ಕಲಾವಿದರು ಬದುಕ್ತೀವಿ. ಎಷ್ಟೋ ಜನ ಕಲಾವಿದರು ಡಿಪೆಂಡ್ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ರಂಗಭೂಮಿ ಮೇಲೆ, ಸೀನ್ಸ್ ಮಾಲೀಕರಾಗಿರ್ಬೋದು, ಸಂಗೀತದವರಾಗಿರ್ಬಹುದು. ಸುಮಾರು ಜನ ಒಂದು ನಾಟಕ, ಒಂದು ಯಾವುದೋ ಒಂದು ಗ್ರಾಮೀಣ ಭಾಗಗಳಲ್ಲಿ ಒಂದು ನಾಟಕ ಮಾಡುತ್ತೆ ಅಂದರೆ ಒಂದು ನಾಟಕದಿಂದ ಸುಮಾರು ಜನರು ಹೊಟ್ಟೆ ತುಂಬಿಸ್ಕೋತಾರೆ ಅಂದರೆ ಅದು ತಪ್ಪಾಗಲ್ಲ. ಈಗ ಸುಮಾರು ಜನ ನನಗೆ ಮೀಟ್ ಆದಾಗ ಕೆಲವೊಬ್ಬರು ಫೋನ್ ಕೂಡ ಮಾಡ್ತೀರಾ, ಮಾಡಿಬಿಟ್ಟು ಹೊಸ ಕತೆ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಕೇಳ್ತಿರ್ತೀರ. ಸೊ ಅದಕ್ಕಾಗಿ ಸುಮಾರು ಜನ ಕವಿಗಳು ಹೊಸ ಕತೆಗಳನ್ನು ಬರೆದಿದ್ದಾರೆ, ಆದರೆ ಎಲ್ಲರೂ ನನಗೆ ಪರಿಚಯ ಇಲ್ಲ, ಎಲ್ಲರ ಕತೆಗಳು ನನಗೆ ಗೊತ್ತಿಲ್ಲ. ಗೊತ್ತಿರೋ ಕೆಲವೊಂದಿಷ್ಟು ಕವಿಗಳ ಅವರ ಕೃತಿಗಳ ಬಗ್ಗೆ ನಿಮಗೆ ಹೇಳ್ತೀನಿ, ನೀವು ಅವ್ರನ್ನ ಸಂಪರ್ಕ ಮಾಡಿ ನಿಮಗೆ ಕತೆ ಬಗ್ಗೆ ಕೇಳ್ಕೋಬೋದು. ಮತ್ತು ಆ ಬುಕ್ಗಳು ಸಿಗ್ತವೆ, ಕೆಲವೊಂದು ಡಿ ಟಿ ಪಿಯಲ್ಲಿ ಇದ್ದಾವೆ, ಕೆಲವೊಂದು ಪ್ರಿಂಟ್ ಆಗಿದ್ದಾವೆ, ಕೆಲವೊಬ್ಬರು ಇನ್ನೂ ರೈಟಿಂಗಲ್ಲಿದ್ದಾರೆ, ನೀವು ಅವ್ರ ಬಗ್ಗೆ ವಿಚಾರಣೆ ಮಾಡ್ಕೋಬೋದು. ಮೊದಲಿಗೆ ನಮ್ಮ ರಮೇಶ್ ಎಚ್ ಬಡಿಗೇರ್ ಅವರು, ಮ ಬಿಡಿಶಾಳ ಮದರಂಗಿ ಅಂತೇಳ್ಬಿಟ್ಟು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ತುಂಬ ಒಳ್ಳೆ ಹವಾ ಕ್ರಿಯೇಟ್ ಮಾಡಿದ ನಾಟಕ. ಆ ಕವಿಗಳು ಕಂಪ್ನಿ ನಾಟಕಗಳನ್ನು ಬರೀತಾರೆ, ಮತ್ತು ಗ್ರಾಮೀಣ ಭಾಗಗಳಿಗೆ ಅನ್ವಯ ಆಗುವಂಥ ನಾಟಕಗಳನ್ನು ಬರೀತಾರೆ. ಆ ಗ್ರಾಮೀಣ ಭಾಗಗಳಿಗೆ ಅನ್ವಯ ಆಗುವಂಥ ನಾಟಕಗಳು, ಅವರ ಖ್ಯಾತ ಕೃತಿಗಳಂದರೆ ಭಾರತದ ಬಹದ್ದೂರ್ ಹುಲಿ ಮತ್ತು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ. ಈ ಕತೆನ ರಮೇಶ್ ಬಡಿಗೇರ್ ಅವರು ಬರೆದಿದ್ದು. ಈಗ ಅವರ ಹೊಸ ಕೃತಿ, ಅದರ ಕಾಫಿ ನನಗೆ ಬಂದು ಕೊಟ್ಟಿದ್ದಾರೆ, ಸಿಂಗಾರದ ಮನೆಗೆ ಬಂಗಾರದ ಬಳೆ, ಇದು ಅವರ ಹೊಸ ಕೃತಿ. ನೀವು ಯಾರು ತುಂಬ ಚೆನ್ನಾಗಿದೆ, ಕತೆನ ಓದಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಕತೆನ, ಒಳ್ಳೆ ನಾಟಕವನ್ನು ಆಡಬೇಕನ್ನೋರು ಈ ಕತೆನ ನೀವು ಪ್ರಯತ್ನ ಮಾಡ್ಬೋದು. ಜೊತೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಅವ್ರ ಮೊಬೈಲ್ ಸಂಖ್ಯೆ 9904598 72, ಇದು ರಮೇಶ್ ಎಚ್ ಬಡಿಗೇರ್ ಅವರ ಕಾಂಟ್ಯಾಕ್ಟ್ ನಂಬರ್. ನಿಮಗೇನಾದರೂ ಸಲಹೆ ಸೂಚನೆಗಳು ಡೌಟ್ಗಳು ಏನೇ ಇದ್ದರೂ ಕತೆ ಬಗ್ಗೆ ಅವ್ರನ್ನ ಸಂಪರ್ಕ ಮಾಡಬಹುದು. ಮತ್ತು ಇನ್ನೊಬ್ಬ ಕವಿಗಳು ಸೋಮಶೇಖರ್ ಬಾವಿ, ಅವರು ಒಂದು ಪ್ರಥಮ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆ ಕೃತಿಯ ಹೆಸರು, ಆ ನಾಟಕದ ಹೆಸರು, ಬಡವರ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು. ಬಡವರ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು ತುಂಬ ಚೆನ್ನಾಗಿದೆ ಟೈಟಲ್. ಇದು ಅವರ ಪ್ರಥಮ ಕೃತಿ. ಒಬ್ಬ ಹೊಸ ಕವಿಗೆ, ನೀವೆಲ್ಲ ಸೇರಿ ಆ ನಾಟಕವನ್ನು ಪ್ರದರ್ಶನ ಮಾಡಿದ್ದೆ ಆದರೆ ಒಬ್ಬ ಹೊಸ ಕವಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಮತ್ತೊಬ್ಬ ಕವಿಗಳು ಅಮರೇಶ್ ಬುರ್ಡಿ ಅಂತ, ಧಾರವಾಡದವರು. ಅವರು ಕೂಡ ಸುಮಾರು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಅವರ ಹೊಸ ಕೃತಿಗಳು, ಹೊಸ ನಾಟಕಗಳು ಏನಂದರೆ ರೈತರ ರಾಜ್ಯದಲ್ಲಿ ರಾವಣನ ದರ್ಬಾರ್, ತುಂಬ ಚೆನ್ನಾಗಿದೆ ಟೈಟ್ಲು. ಮತ್ತು ಇನ್ನೊಂದು ಕೈಬರಹದಲ್ಲಿದೆ, ಮಾಂಗಲ್ಯ ಮಾರಿದ ಮಡದಿ, ಇದು ಕೈಬರಹದಲ್ಲಿದೆ, ಇದನ್ನು ಕೂಡ ನೀವು ಪ್ರಯತ್ನ ಮಾಡ್ಬೋದು. ಅವರ ಮೊಬೈಲ್ ಸಂಖ್ಯೆ 9954543290, ನೀವು ಅವರಿಗೆ ಸಂಪರ್ಕ ಮಾಡ್ಬೋದು. ಮತ್ತು ಇನ್ನೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ರಾಜೇಸಾಬ್ ಕೊಕ್ಕರಗುಂದಿ. ಇವರು ರೈತ ತಂದ ರಕ್ತ ಸಿಂಧೂರ ಎಂಬ ಹೊಸ ಕತೆನ ರಚನೆ ಮಾಡಿದ್ದಾರೆ. ಇವರು ಸುಮಾರು ನಾಟಕಗಳನ್ನು ಬರೆದಿದ್ದಾರೆ, ಅದರಲ್ಲಿ ಇವರಿಗೆ ತುಂಬಾ ಹೆಸರು ಮಾಡಿಕೊಟ್ಟಂಥ ನಾಟಕ ಅಂದರೆ ಕಲಿಯುಗದಲ್ಲಿ ಕುರುಕ್ಷೇತ್ರ, ಇದು ಅವರ ತುಂಬ ಚೆನ್ನಾಗಿರೋ ಒಂದು ನಾಟಕ. ಇವರ ಮೊಬೈಲ್ ಸಂಖ್ಯೆ 9743937371. ಇನ್ನೊಂದು ವಿಷಯ ಏನಂದರೆ, ನಾಟಕಗಳನ್ನು ಚೆನ್ನಾಗಿ ಹೇಗೆ ಆಡಬೇಕು. ಸುಮಾರು ಜನ ನಾವೇನು ಮಾಡ್ತಾ ಇದ್ದೀವಿ, ಹಳೆ ಕಾಲದಲ್ಲಿ ಆಡ್ತಿದ್ರು ಅಂತ ಹೇಳ್ಬಿಟ್ಟು ಅಪ್ಪ ಹಾಕಿದ ಆಲದ ಮರನೇ ಅನ್ನೋ ಥರ ಅವ್ರು ಹೇಗೆ ಆಡ್ತಿದ್ರು ಅದೇ ಥರನೇ ಆಡ್ಕೊಂಡು ಬರ್ತಾ ಇದ್ದೀವಿ. ಪ್ರೇಕ್ಷಕರಿಗೆ ನಾವು ಎಲ್ಲಿವರೆಗೂ ಹೊಸತನ ಕೊಡ್ತೀವಿ, ಪ್ರೇಕ್ಷಕರನ್ನ ನಾವು ಎಲ್ಲಿವರೆಗೂ ರಂಜಿಸ್ತೀವಿ, ಅಲ್ಲಿವರೆಗೂ ನಮ್ಮ ನಾಟಕ ರಂಗ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಯಾವುದೇ ಜಾನಪದ ಸಂಗೀತ ಯಾವುದೇ ಆಗಿರ್ಬೋದು, ಅದನ್ನು ಅದು ನಮ್ಮನ್ನು ಬೆಳೆಸುತ್ತೆ. ಅಂದರೆ ಜನರಿಗೆ ನಾವು ಇಷ್ಟ ಆಗೋ ತನಕ ಎಲ್ಲಿವರೆಗೂ ನಾವು ಕೆಲಸ ಕೊಡ್ತೀವಿ, ಅಲ್ಲಿವರೆಗೂ ಜನ ನಮ್ಮನ್ನು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾಟಕ ರಂಗ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಯಾವುದೇ ರಂಗ ಆಗಿರ್ಬೋದು, ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದರೆ ಖಂಡಿತ ನಾವು ಈ ಒಂದು ಫೀಲ್ಡಲ್ಲಿ ನಾವು ಸಕ್ಸಸ್ ಆಗ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ. ಮತ್ತು ನಾಟಕಗಳನ್ನು ಆಡುವಾಗ ನಾವು ಗ್ರಾಮೀಣ ಭಾಗಗಳಲ್ಲಿ ತುಂಬಾ ಎಡವಟ್ಟುಗಳನ್ನು ಮಾಡ್ತಾ ಇರ್ತೀವಿ. ಒಂದು ಅತ್ಯುತ್ತಮವಾಗಿ ಒಂದು ಒಳ್ಳೆ ನಾಟಕಪ್ಪ, ಈ ಗ್ರಾಮದಲ್ಲಿ ತುಂಬ ಚೆನ್ನಾಗಿ ನಾಟಕ ಆಡಿಸಿದ್ರಪ್ಪ ಅಂದರೆ ಬರೀ ನಾಟಕ ಅಷ್ಟೇ ಚೆನ್ನಾಗಿ ಆಡಿದರೆ ಆಗಲ್ಲ, ಅಲ್ಲಿ ಬಂದಿರೋ ಕಲಾವಿದರಿಂದ ಹಿಡಿದ್ಬಿಟ್ಟು
ಮಹಿಳಾ ಕಲಾವಿದರು ಸಂಗೀತದವರು ಸೀನ್ಸ್ ಅವರು ಎಲ್ಲರಿಗೂ ಒಂದು ಸರಿಯಾದ ಒಂದು ಗೌರವ ಕೊಡಿ ಯಾಕಂದ್ರೆ ಅವರು ಪ್ರತಿದಿನ ಬರಲ್ಲ ನಿಮ್ಮ ಊರಿಗೆ ಒಂದ ಸರಿ ಬರ್ತಾರೆ ಅವರಿಗೆ ಏನು ಪೇಮೆಂಟ್ ಇದೆ ಅದು ಕೊಡಿ ಅವರಿಗೆ ಊಟ ಉಪಚಾರ ತಿಂಡಿ ವ್ಯವಸ್ಥೆ ಅವರ ಜೊತೆ ನಡವಳಿಕೆಗಳು ಎಲ್ಲ ಚೆನ್ನಾಗಿರಲಿ ಕೆಲವೊಂದು ಕಡೆ ನಾನು ತುಂಬಾನೇ ಬೇಸರ ಆಗುತ್ತೆ ಸೀನ್ಸ್ ಅಲ್ಲಿ ಪಡದೆ ಹೇಳಿ ಹುಡುಗರು ಇರ್ತಾರೆ ಅವರಿಗೆಲ್ಲ ಏನು ಮಾಡ್ತಾರೆ ಕೆಲವೊಬ್ರು ಯಾರ್ಯಾರು ಬರ್ತಾರೆ ಕೆಲವೊಬ್ರು ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ ಅಲ್ಲಿ ಪ್ರೌಂಟರ್ ಅಂತ ಇರ್ತಾರೆ ಪ್ರೌಂಟರ್ ಸರಿಯಾಗಿ ಗೈಡೆನ್ಸ್ ಮಾಡಬೇಕು ನೋಡಿ ನೆಕ್ಸ್ಟ್ ಸೀನ್ ಇದೆ ಅದು ರೆಡಿ ಮಾಡ್ಕೊಳ್ಳಿ ಜಂಗಲ್ ಸೀನ್ ಇದೆ ರಸ್ತಾ ಸೀನ್ ಇದೆ ಮನೆ ಸೀನ್ ಇದೆ ಹೀಗೆ ಅಲ್ಲಿ ಹೇಳಲ್ಲ ಹೇಳಲ್ಲ ಒಮ್ಮೆಲೇ ಬರ್ತಾರೆ ಏ ಆ ಪಡದೆ ಹೇಳಿಯೋ ಆ ಪಡದೆ ಹೇಳಿ ಅಂತ ಹೇಳ್ಬಿಟ್ಟು ಅವಸರ ಮಾಡ್ತಾರೆ ಕೆಲವೊಬ್ರು ಅವಾಚ್ಯವಾಗಿ ಬೇದಾಡ್ತಾರೆ ದಯವಿಟ್ಟು ಈ ತರ ಮಾಡಬೇಡಿ ಒಬ್ಬ ಯಾರೇ ಆಗಲಿ ಪಡದೆ ಹೇಳೋರಿಂದ ಹಿಡಿದ್ಬಿಟ್ಟು ಸಂಗೀತದವರು ಕಲಾವಿದರು ಯಾರೇ ಆಗಲಿ ಎಲ್ಲರಿಗೂ ಅವರದೇ ಆದ ಒಂದು ಗೌರವ ಇರುತ್ತೆ ದಯವಿಟ್ಟು ಆ ಗೌರವವನ್ನು ಕಾಪಾಡ್ಕೊಳ್ಳಿ ಆ ಗೌರವವನ್ನು ಕೊಡಿ ಯಾಕಂದ್ರೆ ಅವರು ಖುಷಿಯಾಗಿರಬೇಕು ಅಡ್ಡಿಲ್ಲಪ್ಪ ಈ ಊರಿಗೆ ಮುಂದಿನ ಸಾರಿ ಅವರು ಬರುವಾಗ ಓ ಈ ಊರಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಖುಷಿಯಿಂದ ಹೆಮ್ಮೆಯಿಂದ ಬರಬೇಕು ಆ ತರ ನಡ್ಕೊಳ್ಳಿ ಅನ್ನೋದು ನನ್ನ ಒಂದು ಅನಿಸಿಕೆ ದಯವಿಟ್ಟು ಯಾರ ಜೊತೆನೋ ಅವರು ಯಾರೇ ಆಗಲಿ ಮತ್ತೆ ಕೆಲವರು ವೈಯಕ್ತಿಕವಾಗಿ ಯಾರ ಜೊತೆನೋ ಇದು ಮಾಡ್ಕೊಬೇಡಿ ಅವರು ವೈಯಕ್ತಿಕ ಪರ್ಸನಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಯಾ ಕಲಾವಿದರು ಹೆಂಗರ ಇರಲಿ ಸಂಗೀತದವರು ಹೆಂಗರ ಇರಲಿ ನಿಮಗೇನೋ ಚೆನ್ನಾಗಿ ಕ್ವಾಲಿಟಿಯಾಗಿ ಸಂಗೀತ ಕೊಡ್ತಾರ ಚೆನ್ನಾಗಿ ಆಕ್ಟ್ ಮಾಡ್ತಾರ ಅಷ್ಟು ಸಾಕು ಬಟ್ ಅಲ್ಲಿ ನಮ್ಮ ನಾಟಕನ ಚೆನ್ನಾಗಿ ಮಾಡ್ತಾರಲ್ಲ ಅದೊಂದು ಖುಷಿ ಸಾಕು ಅನ್ಸುತ್ತೆ ಅದು ನನ್ನ ಅನಿಸಿಕೆ ಕೆಲವರ ಅನಿಸಿಕೆ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು ಇನ್ನೊಂದು ವಿಷಯ ಏನಂದ್ರೆ ಉಡಾಳ ಮೆಂಬರ್ ಲವ್ ಮಾಡಕ್ಕೆ ಅಂದ್ರೆ ಏ ನೀ ನಮಸ್ಕಾರ ಪಾಯಪ್ಪ ಬರ್ತೆ ಸೈ ಮಾಡ ನೀನು ಓಪನಿಂಗ್ ಪಾ ಹೌದು ಪಾ ನಾವು ಪಾಕೇನ ಅಂತ ಬಿಡದಲ್ಲ ಪಾಕೇನಾಗಿ 8 ರೂಪಾಯಿ ಬಿದ್ರು ಕೈ ಹಾಕಿ ತಗೊಳ್ಳೋರ ನಾವು ನೀ ಹೇಳೋದು ಒಂದ ಕಾಣ್ ಮುಂದೆ ಕಿಂಡ್ರಿ ಬಾರಸೋದು ಒಂದ ನನಗೆ ಎಷ್ಟು ಲಾಟ್ ಬರ್ತಾವ ಲೆಕ್ಕ ಮಾಡಿ ಕೊಟ್ಟು ಬಿಡ್ರಿ ನಾನು ಬುಕ್ ಸೆಟ್ ನ ಹಾಕ್ತರೆ ಏ ಮೆಂಬರ್ ಇದ್ರ ಊರು ಉದ್ದಾರ ಆದಂಗ ದೇಶನ ಉದ್ದಾರ ಆದಂಗ ಏ ಏ ಮೆಂಬರ್ सुमार जन नोड़ता तुम्बा रेस्पॉन्स खुशी आगे प्रीति सहकार वीक्षण हे अब अनिके मत मुदे चुनाव बता है ग्राम पंचायती चुनाव सो एलू योग्य व्यक्ति के निम्बल मतलब चलाइस नमस्ते थैंक यू मुंदिन वीडियो मत सिगोण बाय हवा